ದಕ್ಷಿಣ ಕನ್ನಡ ಜಿಲ್ಲಾಧಿಕಾರಿ ಸ್ಪೆಷಲ್ ಆಗಿ ನಮ್ಮ ಡಿಸ್ಟ್ರಿಕ್ಟಲ್ಲಿ ವೀಕೆಂಡ್ ಕರ್ಫ್ಯೂ ಬಗ್ಗೆ ಕೆಲವೊಂದು ಆದೇಶಗಳು ನೀಡಿದರು. ಅದರ ಪ್ರಕಾರ ಮೆಡಿಕಲ್ ಅಂಗಡಿ ಮತ್ತು ಹಾಲಿನ ಅಂಗಡಿ ಮತ್ತು ಗವರ್ಮೆಂಟ್ ಆಫೀಸಸ್ ಇದು ಮೂರು ಬಿಟ್ಟರೆ ಯಾವುದೇ ರೀತಿಯಲ್ಲಿ ಇರುವಂಥ ಆ್ಯಕ್ಟಿವಿಟೀಸ್ಗೂ ಪರ್ಮಿಷನ್ ಇಲ್ಲ. ಸೊ ಹಾಗಾಗಿ ಇವತ್ತು ನಮ್ಮ ಸಿಬ್ಬಂದಿಗಳಿಗೆ ಮೂರು ACP ಆಫೀಸ್ಗಳಲ್ಲೂ ಹಾಗಾಗಿ ಇಲ್ಲಿ ಟ್ರಾಫಿಕ್ ಪ್ಲಸ್ ಅದರ್ ಸ್ಟಾಫಿಗೆ ನಾವು ಬ್ರೀಫಿಂಗ್ ಮಾಡಿದ್ವಿ, ಅವರಿಗೆ ಕ್ಲಾರಿಟಿ ಕೊಟ್ಟಿದ್ದೀವಿ. ಕ್ಲಿಯರ್ ಕಟ್ಟಾಗಿ ಪ್ರತಿಯೊಂದು ಚೆಕ್ ಪೋಸ್ಟಲ್ಲಿ ಯಾರ್ಯಾರಿದ್ದಾರೆ, ಸಬ್ ಇನ್ಸ್ಪೆಕ್ಟರ್ಸ್ ಇರ್ತಾರೆ, ಕಾನ್ಸ್ಟೇಬಲ್ಸ್ ಇರ್ತಾರೆ, ಅವರಿಗೆ ಕ್ಲಿಯರ್ ಕಟ್ಟಾಗಿ ಹೇಳಿದ್ವಿ. ವೆಹಿಕಲ್ ಸೀಸ್ ಮಾಡೋದು ಫುಲ್ ಫ್ರೀಡಮ್ ಅವ್ರಿಗೆ ಕೊಟ್ಟಿದ್ರು. ಯಾವ ರೀತಿಯಲ್ಲಿ ಇರುವಂಥ ಆರ್ಗ್ಯುಮೆಂಟ್ಸು ಅವ್ರ ಜೊತೆ ಮಾಡೋದು ಅವಶ್ಯಕತೆ ಇಲ್ಲ. ಏನಾದ್ರಿದ್ದರೆ ಜೆನ್ಯೂನ್ನೆಸ್ ಇದ್ದರೆ ಅದರದ್ದು ಡಾಕ್ಯುಮೆಂಟ್ಸ್ ತೋರಿಸ್ಬೋದು. ನಾಳೆ ಮೆಡಿಕಲ್ ಎಮರ್ಜೆನ್ಸೀಸು, ಹಾಲು ಇದೆರಡು ಬಿಟ್ಟರೆ, ಮತ್ತು ಗವರ್ಮೆಂಟ್ ಸರ್ವೆನ್ಸ್ ಇದೆರಡು ಬಿಟ್ಟರೆ ಯಾರೂ ರೋಡಲ್ಲಿ ಇರಲಿಕ್ಕಿಲ್ಲ. ಆ ಥರ ಬಂದರೆ ನಾವು ಕಡ್ಡಾಯವಾಗಿ ಗಾಡಿ ಸೀಸ್ ಮಾಡ್ತೀವಿ. ಕನ್ಸ್ಟ್ರಕ್ಷನ್ ಕೂಡ ಇನ್ಸಿಟ್ಯೂ ಕನ್ಸ್ಟ್ರಕ್ಷನ್, ಯಾವ ಕನ್ಸ್ಟ್ರಕ್ಷನಿಗೆ ಹೊರಗಿಂದ ಯಾರು ಹೋಗಿ ನೋಡಲಿಕ್ಕಿಲ್ಲ. ಎಲ್ಲಿ ಮನೆ ಕನ್ಸ್ಟ್ರಕ್ಷನ್ ನಡೀತಾ ಇದೆ, ಮನೆ ಒಳಗಡೆ ನಡೀತಾ ಇದ್ರೆ ಅದು ಹಾಕ್ಬೋದು. ಅದು ಬಿಟ್ಟರೆ ಯಾವುದೇ ರೀತಿಯಲ್ಲಿ ಇರುವಂಥ ಕನ್ಸ್ಟ್ರಕ್ಷನ್ಸ್ಗೂ ಪರ್ಮಿಷನ್ ಇಲ್ಲ. ಸರ್, ಹೋಟೆಲ್ ಪಾರ್ಸೆಲ್ನ ಹೇಗೆ? ಹೋಟೆಲ್ ಪಾರ್ಸೆಲ್ ಅಂದರೆ ಅದು ಯಾವ ಡೆಲಿವರಿ ಬಾಯ್ಸ್ ಇರ್ತಾರೆ, ಸ್ವಿಗ್ಗಿ, ಝೊಮ್ಯಾಟೊ, ಅದೇ ರೀತಿಯಲ್ಲಿ ಹೋಟೆಲ್ದು ಡೆಲಿವರಿ ಬಾಯ್ಸ್ ಯಾರಿರ್ತಾರೆ ಅವರಷ್ಟೇ ತೊಗೊಂಡು ಹೋಗಿ ಡೆಲಿವರ್ ಮಾಡ್ಬೋದು. ಟೇಕ್ ಅವೇ ಅಂದರೆ ಒಬ್ಬೊಬ್ಬರು ಹೋಗಿ ಪಾರ್ಸೆಲ್ ಅಂಗಡಿಯಿಂದ ತೊಗೊಂಡು ಹೋಗೋದಂತ ಅಲ್ಲ. ಟೇಕ್ ಅವೇ ಅಂದರೆ ಕ್ಲಿಯರ್ ಕಟ್ಟಾಗಿ ಹೇಳ್ತೀವಿ, ಯಾರು ಅವ್ರದ್ದು ಕಂಪನಿದು ಯಾರು ಡೆಲಿವರಿ ಆನ್ಲೈನ್ ಆರ್ಡರ್ ಮಾಡ್ತಾರೆ, ಡೆಲಿವರಿ ಬಾಯ್ಸ್ ಇರ್ತಾರೆ, ಅವರು ಡೆಲಿವರಿ ಮಾಡೋದು ಟೇಕ್ ಅವೇ. ಉಳಿದದು ಯಾವುದು ಅಂಗಡಿ ಹೋಗಿ ಅಲ್ಲಿಂದ ಪಾರ್ಸೆಲ್ ತೊಗೊಂಡು ಬರೋದು ಟೇಕ್ ಅವೇ ಆಗಿ ಕನ್ಸಿಡರ್ ಮಾಡಲ್ಲ. ಆ ಕಾರಣಕ್ಕೆ ಹೊರಗೆ ಬರಲಿಕ್ಕೆ ಬಿಡುವುದಿಲ್ಲ. ಚೆಕ್ ಪೋಸ್ಟ್ಗಳದ್ದು ಅಂದರೆ ಟ್ರಾಫಿಕ್ ಡೈವರ್ಷನ್ ಪಾಯಿಂಟ್ಸನ್ನು ಕ್ಲೋಸ್ ಮಾಡಿ ಮ್ಯಾಕ್ಸಿಮಮ್ ಸ್ಯಾಟರ್ಡೆ ಸಂಡೆಗೆ ನಾವು ಒಳದಾರಿಗಳು ಮತ್ತು ಆಲ್ಟರ್ನೇಟ್ ರೂಟ್ಸ್ ಕ್ಲೋಸ್ ಮಾಡಿ ಮ್ಯಾಕ್ಸಿಮಮ್ ಗಾಡಿಗಳು ನಮ್ಮ ಚೆಕ್ ಪೋಸ್ಟ್ ಥ್ರೂ ಹೋಗಲಿಕ್ಕೆ ಆ ರೀತಿಯಲ್ಲಿ ಮಾಡ್ತಿದ್ವಿ. ಆ ಥರ ಒಂದು 35 ಚೆಕ್ ಪೋಸ್ಟ್ಗಳು ಅರೇಂಜ್ ಮಾಡಿದ್ವಿ. ಪ್ರತಿಯೊಂದು ಚೆಕ್ ಪೋಸ್ಟಲ್ಲಿ ಕನಿಷ್ಠ 10 ಜನ ಇರ್ತಾರೆ. ಅದಕ್ಕಿಂತ ಹೆಚ್ಚಾಗಿ CR ಸ್ಟಾಫ್ ಕೂಡ ನಾವು ಡಿಪ್ಲಾಯ್ ಮಾಡ್ತಿದ್ದೀವಿ. ಅವರು ಒಂದು ವೇಳೆ ಗಾಡಿ ಸೀಸ್ ಆಗಿದ್ರೆ ಅದನ್ನು ತೊಗೊಂಡು ಹೋಗ್ಲಿಕ್ಕೆ ಇಮ್ಮಿಡಿಯೇಟ್ಲಿ ಇದಕ್ಕೂ ಕೂಡ ರೆಡಿಯಾಗಿತ್ತು. ಇದು ಇವತ್ತು ರಾತ್ರಿ ಫಸ್ಟ್ ಸ್ಟೇಜು, ನಾಳೆ ಅರ್ಲಿ ಮಾರ್ನಿಂಗಿಂದ ಮತ್ತೆ ನಾವು ಮುಂದೆ ಮುಂದುವರಿಸ್ತೇವೆ.